ನಾನು ಅದನ್ನು ಯಾಕೆ ಅಂದರೆ ಎಲ್ಲರಿಗೂ ಗೊತ್ತು, ಹೇಳಿಕೆ ಕೊಟ್ಟ ನಂತರ ನನಗೆ ಕರೆಗಳು ಬರ್ತವೆ. ಕರೆಗಳು ಬಂದಾಗ ನಾನು ಅವ್ರ ಹತ್ರ ಸಮಾಧಾನವಾಗಿ ಕೇಳ್ತೀನಿ. ನಾನು ಫಸ್ಟು ಕೋಪದಲ್ಲಿ ಮಾತಾಡ್ತಾರೆ, ಕೋಪದಲ್ಲಿ ಮಾತಾಡಿದಾಗ ಯಾವ ಉದ್ದೇಶಕ್ಕೆ ನಿಮ್ಮ ಕೋಪ ನನಗೆ ಗೊತ್ತಾಗಬೇಕು ಅಂತ ಕೇಳ್ತೀನಿ. ಅಂಬರೀಷ್ ಅವ್ರ ವಿಷಯ ಮಾತಾಡಿದ್ದಕ್ಕೆ ನಾನು ಮಾತಾಡಬಾರ್ದ? ನನ್ನ ಚಿತ್ರರಂಗದ ಬಗ್ಗೆ ಮಾತಾಡೋದಕ್ಕೆ ನಾನು ಊಟ ಮಾಡೋ ಜಾಗ, ನನ್ನ ಬೆಳೆಸಿದಂಥ ಚಿತ್ರರಂಗದ ಬಗ್ಗೆ ಮಾತಾಡೋದು ನಾನು ಮಾತಾಡಬಾರ್ದ? ಇಲ್ಲ, ಅಂಬರೀಷ್ ಅವರ ಕುಟುಂಬದ ವಿಷಯದಲ್ಲಿ ಅವ್ರಿಗೆ ತೊಂದರೆ ಆದಾಗ ನಾನು ಮುಂಚೆಯಿಂದನೂ ಇದ್ದೀನಿ. ನಾನು ಇವತ್ತು ನಾನು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೀನಿ. ನಿಜ, ನಾನೇನೂ ಇರ್ತೀನಿ. ನೀವು ಎಷ್ಟೇ ಬೆದರಿಸಿದ್ರು, ಎಷ್ಟೇ ಈ ಥರ ಗಲಾಟೆ ಗಲಭೆ ಮಾಡಿದ್ರು, ನನಗೆ ಯಾರೋ ಕೇಳಿದ್ರು ನನಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋದ್ರೆ ಏನು ಮಾಡೋಕ್ಕಾಗತ್ತೆ? ಪ್ರಾಣ ತೆಗೆಯೋಕ್ಕಾಗತ್ತಾ? ಅದನ್ನು ತ್ಯಾಗ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು ಆ ಕುಟುಂಬಕ್ಕೆ, ಚಿತ್ರರಂಗಕ್ಕೆ. ಯಾಕಂದರೆ ನನಗೆ ಚಿತ್ರರಂಗ ಬೆಳೆಸಿದ್ದು, ನಾನು ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಸ್ನೇಹ, ಒಂದು ಒಳ್ಳೆ ಒಂದು ಆತ್ಮೀಯತೆ ನೋಡಿದ್ದು ನಾನು ಅಂಬರೀಷ್ ಅವ್ರ ಕುಟುಂಬದಲ್ಲಿ. ಅದಕ್ಕೆ ಸಾಯವನ್ನು ಯಾವಾಗಿದ್ರೂ ಸಾಯ್ತೀವಿ. ನನ್ನ ಹಣೆ ಬರೋದಲ್ಲಿ ಅದೇ ಥರನೇ ನಾನು ಸಾಯಬೇಕು ಅಂತೀರಿ. ಯಾವನ ಕೈದು ತಡಿಯೋಕ್ಕಾಗೋದಿಲ್ವಲ್ಲ. ಹಂಗನ್ಬಿಟ್ಟು ನಾನು ಎದುರ್ಕೊಂಡು ಮನೇಲಿ ಕೂತ್ಕೊಳ್ಳೋದು, ಇಲ್ಲಾಂದರೆ ಎದುರ್ಕೊಂಡು ನಾನು ಅವ್ರ ಸಂಬಂಧಪಟ್ಟಂಥ ಚಿತ್ರರಂಗ ವಿಷಯದಾಗಲಿ ಅಂಬರೀಷರ ವಿಷಯ ಬಂದರೆ ನಾನು ಧ್ವನಿ ಎತ್ತೇ ಎತ್ತೀನಿ. ನಾನು ಮಾತಾಡ್ತೀನಿ ದೈಹಿಕವಾಗಿ. ಸರಿ, ನಿಂಬೆಹಣ್ಣು, ಕುಂಕುಮ, ಮಾಟ ಮಂತ್ರ, ಇದನ್ನು ನಾನು ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ನಾನು ಹೇಳಕ್ಕೆ ನನ್ನ ನಡೆಯಿಲ್ಲ. ಯಾಕೆಂದರೆ ಇಲ್ಲಿ ಅದಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಯಾರು ಎಲ್ಲಿಂದ ಬಂತು ಆ ಗಾಡಿ, ಯಾವ ಕಡೆಯಿಂದ ಹೋಯಿತು, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಅದ್ರ ಎನ್ಕ್ವೈರಿ ನಡೆಯುತ್ತೆ, ಅದ್ರ ಪಾಟ್ಗೆ ಅದು ಮಾಡ್ಕೊಂಡು ಹೋಗ್ತಾರೆ. ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಏನಂದರೆ ಒಂದು ವಿರಾಮ ಅಂತ ಘೋಷಿಸಿದ ಮೇಲೆ ನಾನು ಕೇಳ್ಕೊಳ್ಳೋದಿಷ್ಟೇ. ವಿರಾಮ ಜನಗಳಿಗೆ ನೋಡಿ 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 ಉಚ್ಚಿಡೋಗ್ಬಿಟ್ಟಿದೆ. ಜನಗಳಿಗೂ, ರಾಜ್ಯದ ಜನತೆಗೂ ಬೇಜಾರಾಗ್ಬಿಟ್ಟಿದೆ. ಅವ್ರಿಗೂ ಒಂದು ವಿರಾಮ ಕೊಡಿ, ಅವ್ರಿಗೂ ಒಂದು ವಿರಾಮ ಕೊಡಿ. ಮಧ್ಯದಲ್ಲಿ ಈ ಥರದ್ದೆಲ್ಲ ಒಂದು ಸಣ್ಣ ಪುಟ್ಟ ಆಗಿ ತಿರುಗಿ ಅದನ್ನು ಒಂದು ದೊಡ್ಡದಾಗಿ ಬಿಂಬಿಸ್ಕೊಂಡು ಅದನ್ನು ಒಂದು ದೊಡ್ಡದಾಗಿ ಏನೋ ಮಾಡ್ಕೊಂಡಿದ್ದಾಗ ಜನಗಳಿಗೆ ರೋಷ ಎತ್ತೋಗ್ಬಿಟ್ಟಿದೆ. ಬೇಕಾಗಿಲ್ಲ, ಅವ್ರಿಗೂ ವಿರಾಮ ಕೊಡಿ. ನಾನು ಕುಮಾರಣ್ಣನ ಮನವಿ ಮಾಡಿ ಕೇಳ್ಕೊತೀನಿ, ನೀವು ಬರೀ ವಿರಾಮ ಅಂತ ಘೋಷಿಸಿದ್ದೀರಾ, ಇದಕ್ಕೊಂದು ಅಂತ್ಯ ಆಡಿ. ಯಾರೂ ಅಲ್ಲ ಇಲ್ಲಿ ನಮ್ಮ ಜೊತೆಯಲ್ಲಿ ಹುಟ್ಟು ಬೆಳೆದವರು. ನಿಮ್ಮ ಮನೆಯಲ್ಲಿ ಅಂಬರೀಷ್ ಕುಟುಂಬ ಬಂದು ಊಟ ಮಾಡಿರ್ಬೋದು, ಅವ್ರ ಮನೆಯಲ್ಲಿ ನೀವು ಊಟ ಮಾಡಿರ್ಬೋದು. ನೀವಿಬ್ಬರೇ ಕೂತ್ಕೊಳ್ಳಿ, ಸುಮಲತಾ ಅಂಬರೀಷ್ ಅವರು ಕೂತ್ಕೊಳ್ಳಿ, ನೀವಿಬ್ಬರೇ ಕೂತ್ಕೊಳ್ಳಿ, ನೀವಿಬ್ಬರೇ ಕೂತ್ಕೊಂಡು ಇತ್ತರಿಸಿ. ಎಲ್ಲಿ ವೇದಿಕೆ ಸೃಷ್ಟಿ ಮಾಡ್ತೀರಿ ಹೇಳಿ? ಇಡೀ ಮಾಧ್ಯಮ ನೀವು ವೇದಿಕೆ ಸೃಷ್ಟಿ ಮಾಡಿ, ಅವರಿಬ್ಬರಿಗೆ ಒಂದು ಇಂಟರ್ವ್ಯೂ ಮಾಡೋಣ. ಅವ್ರ ಮನಸ್ಸಲ್ಲಿ ಏನಿದೆ ಅವ್ರು ಹೇಳ್ಕೊಳ್ಳಿ, ಇವ್ರ ಮನಸ್ಸಲ್ಲಿ ಇದೆ ಇವ್ರು ಹೇಳ್ಕೊಳ್ಳಿ ಮಾಡಿ. ಒಂದು ರಾಜ್ಯದ ಜನತೆಗೆ ನಮಗಿಂತ ಜಾಸ್ತಿ ರಾಜ್ಯದ ಜನತೆಗೆ ಒಂಥರ ಈ ಫೋನ್ ಮಾಡ್ತಾ ಇರ್ತಾರೆ. ಎಷ್ಟು ಅಸಹ್ಯವಾಗಿ ಅನಿಸುತ್ತೆ ಅಂದರೆ ಬೇಕಾ ಇನ್ನ ಅದು? ಆಮೇಲೆ ಯಾರು ಚಿಕ್ಕ ಮಕ್ಕಳೆಲ್ಲ ಕಿತ್ತಾಡ್ತಾ ಇರೋದು ಇದಲ್ಲ, ಎಲ್ಲ ತುಂಬ ನಾವು ಹೇಳ್ಕೊತೀವಿ. ನಾನು ಸಾಧನೆ ಅಷ್ಟು, ನನ್ನ ಸಾಧನೆ ಇಷ್ಟು ಅಂತ ಮಾತಾಡ್ಕೋತೀವಿ. ಅದ್ರ ಪ್ರಕಾರವಾಗಿ, ಅದ್ರ ಸರಿಯಾಗಿ ನಾವು ಯಾವ ರೀತಿ ಇದನ್ನು ಬಗೆಹರಿಸ್ಕೊಂಡು ಮುಂದಿನ ಪೀಳಿಗೆಗಳಿಗೆ ನಾವು ಏನು ಒಂದು ಮೆಸೇಜ್ ಕೊಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಸೊ ಈ ಥರದ್ದು ಏನೇನೋ ನಾನು ಆ ಥರ ಮಾಡಿದೆ ಈ ಥರ ಮಾಡಿದೆ ಅನ್ನೋದಲ್ಲದೆ, ಒಂದು ನನ್ನ ಬೆತ್ತಲಿಕೆಯಲ್ಲಿ ಇರೋದೆಲ್ಲ ಬಾಣ ಬಳಸ್ತೀನಿ, ಬಾಂಬು, ಮಿಸೈಲು, ಅವು ಇವು. ಈಗ ಮತ್ತೆ ಫೋಟೋ, ಆ ಫೋಟೋ ಯಾವುದ್ಯಾವುದೋ ಫೋಟೋಗಳು ತಂದು ನಾನು ಸುಮಲತಾ ಅವರಿರೋದನ್ನು ತಂದು ತೋರಿಸ್ತೀರ. ಇಂಥದ್ದು 100 ಫೋಟೋ ಇದ್ದಾವೆ. ಇಂಥದ್ದು 100 ಫೋಟೋ ಯಾರೋ ಬಂದರು ಸಿನಿಮಾರಂಗದ ನಮ್ಮ ಮಾಲ್ಗೆ ಹೋದಾಗ, ಚಿತ್ರರಂಗ ಶೂಟಿಂಗ್ ಹೋದಾಗ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೊಳ್ಳಿ ಅಂದಾಗ ಎಲ್ಲರೂ ಬರ್ತಾರೆ. ನಾವು ಅಲ್ಲಿ ಆ ಪ್ರದೇಶಕ್ಕೆ ಹೋದಾಗ ಮಂಡ್ಯ ಜನನೂ ಬಂದಿದ್ರು ಅಲ್ಲಿ, ಆ ಟುಲಿಪ್ ಗಾರ್ಡನಲ್ಲಿ ಮಂಡ್ಯ ಜನನೂ ಬಂದಿದ್ದರು. ನಾವು ಹೋಗಿದ್ದು 20 ಜನ ಹೋಗಿದ್ವಿ ಬೆಂಗಳೂರಿಂದ. ಅಂಬರೀಷ್ ಅವ್ರ ಸ್ನೇಹಿತರು, ಅವ್ರ ಕುಟುಂಬಗಳು, ನಾವು ನಮ್ಮ ಕುಟುಂಬ ಎಲ್ಲ ಹೋಗಿದ್ವಿ. ಸೊ ಅದೇನೋ ಒಂದು 2 ಫೋಟೋ ನಮ್ಮ ಕ್ರಾಪ್ ಮಾಡಿ ತೆಗೆದು ಹಾಕ್ಬಿಟ್ಟು ಈಗ ಅದೊಂದು ಸ್ಟಾರ್ಟ್ ಆಗಿದೆ. ಅದೊಂದು ಬತ್ತಲಿಕೆಯಲ್ಲಿ ಇರೋ ಅದೊಂದು ಬಾಣ ಬಿಡ್ತಾವ್ರೆ. ಯಾರು ಬಿಡ್ತಾವ್ರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಕೇರೂ ಮಾಡೋದಿಲ್ಲ. ಇಂಥದ್ದಿನ 100 ಫೋಟೋ ಇದ್ದಾವೆ. ಎಲ್ಲೆಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ಳಿ, ಇವಾಗ ಯಾರನ್ನ ಹೋಗ್ತಾ ಸರ್ ಬನ್ನಿ ನಿಂತ್ಕೊಳ್ಳಿ ಫೋಟೋ ತಗೊಳ್ಳಿ ಅಂತಾರೆ. ಫೋಟೋ ತಗೊಳ್ಳೋದು ದೊಡ್ಡ ತಪ್ಪ ಅದು. ಇಷ್ಟಕ್ಕೆ ಅಲ್ಲ, ನಾನು ಪಾರ್ವತಮ್ಮ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಕುಟುಂಬದಲ್ಲಿ ಹಿಂಗೆ ಇದ್ದಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಾನು ಜೊತೆಯಲ್ಲಿದ್ದು ಎಷ್ಟೋ ಜನ ಫೋಟೋ ತಗೊಂಡಿದ್ದಾರೆ. ಇಂಥ ಫೋಟೋಗಳು 100 ಇದ್ದಾವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಕೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತಪ್ಪು ಅರ್ಥ ಮಾಡ್ಕೋಬೇಡಿ. ಯಾರು ನಾನು ಹೇಳೋದನ್ನ ತಪ್ಪು ಅರ್ಥ ಮಾಡಿಕೊಂಡು ತಪ್ಪಾಗಿ ಬೇರೆ ಯಾವ ಥರದ ತಿರ್ಚೋದು ಬೇಡ.